अम्मा, अम्मा। मृदुला, ನೋಡಿದಿರಲ್ವಾ ಹೇಗಮ್ಮ ಅವರು ಮೃದುಲನ್ನ ಅವ್ರು ಚೆನ್ನಾಗಿ ನೋಡ್ಕೋತಾರ ಹಾ ಮಾಧುರಿ ಅಮ್ಮ ನಾನೇ ಮೃದುಲ ತಾಯಿ ಅಂತ ಗೊತ್ತಾದ್ರೆ ಅವ್ರು ಖುಷಿ ಪಡ್ತಾರಲ್ಲ ಮೊದಲನೇ ಸಲ ಅವ್ರ ಮನೆಗೆ ಹೋಗ್ತಿದ್ದೀನಲ್ಲ ಅದಕ್ಕೆ ತುಂಬಾ ಎಕ್ಸೈಟ್ ಆಗ್ತಿದೆ ನೀವು ರಾಘವಂಗೆ ಇಲ್ಲ ಮೃದುಲಂಗೆ ಫೋನ್ ಮಾಡ್ತಾನೆ ಇರಿ ನಾನು ಅವಳ ಜೊತೆ ಮಾತಾಡಬೇಕು ಸಡನ್ ಆಗಿ ಕಾಲ್ ಕಟ್ ಆಯ್ತಲ್ಲ ನನಗೆ ಯಾಕೋ ಒಂಥರ ಸಮಾಧಾನನೇ ಆಗ್ತಿಲ್ಲ ಮಾಡ್ತಿದ್ದೀನಿ ಮಾಧುರಿ ಆದರೆ ಅವರಿಬ್ಬರು ಫೋನ್ ರೀಚ್ ಆಗ್ತಿಲ್ಲ ನೆಟ್ವರ್ಕ್ ಸಿಕ್ಕಿದ ತಕ್ಷಣ ಅವಳೇ ಮಾಡ್ತಾಳೆ ನಿನಗಾದಷ್ಟೇ ಖುಷಿ ಅವಳಿಗೂ ಆಗಿರುತ್ತಲ್ವಾ ಹೋಮ ಬೇಕಿದ್ರೆ ನೋಡಿ ಪ್ರತುಲ್ಲ ರಾಘವನ್ ಕರ್ಕೊಂಡು ಇವತ್ತೇ ನನ್ನಮ್ಮ ನೋಡಬೇಕು ಅಂತ ಬೆಂಗಳೂರಿಗೆ ಬಂದೇ ಬರ್ತಾಳೆ ಅಯ್ಯೋ ಇವರೆಲ್ಲ ಏನೇನೋ ಭ್ರಮೆ ಇಟ್ಕೊಂಡಿದ್ದಾರೆ ಅವ್ರು ಬಂದ ಮೇಲೆ ಇಲ್ಲಿ ನಡೆಯೋ ಸೀನ್ನ ನನ್ನ ಕೈಲಿ ಊಹೆ ಮಾಡ್ಕೊಳ್ಳೋಕು ಆಗ್ತಾ ಇಲ್ಲಪ್ಪ ಯಾಕೋ ತುಂಬಾ ಸುಸ್ತಾಗ್ತಿದೆ ಸ್ವಲ್ಪ ಕುಡಿಯೋದಕ್ಕೆ ನೀರು ತಗೊಂಬಾ ಅತ್ತೆ ನಾನ್ ತರ್ತೀನಿ ರೀ ಪಾರ್ವತಿ ನೀ ಟೆನ್ಷನ್ ಮಾಡ್ಕೊಂಡು ನಿಂತೇ ಇದ್ರೆ ಇನ್ನೇನಾಗತ್ತೆ ಹೇಳು ಕೂತ್ಕೋಬಾರ್ದಾ ಮಂಗ್ಲ ತಗೋ ಅಮ್ಮ ನೀರು ಕುಡಿ ಅಯ್ಯೋ ನಿಧಾನ ಅತ್ತೆ ಪಾರ್ವತಿ ನಿನ್ ಕಿರಿ ಸೊಸೆನೆ ನೀನು ಜ್ಞಾಪಿಸ್ಕೋತಾ ಇರಬೇಕು ಅವಳು ನೀನ್ ಅವಳನ್ನ ಕ್ಷಮಿಸಿದೆಯೋ ಇಲ್ವಂತ ಯೋಚನೆ ಮಾಡ್ಕೊಂಡೇ ಬರ್ತಿದ್ದಾಳೆ ಅನ್ಸುತ್ತೆ ಹೌದು ಅಂದ್ರೆ ನಾನು ಕ್ಷಮಿಸಿದೀನಿ ಅಂತ ಗೊತ್ತಾದ್ರೆ ಎಷ್ಟು ಸಂತೋಷ ಪಡ್ತಾಳಲ್ವ ನನ್ನ ಸೊಸೆ ಒಟ್ನಲ್ಲಿ ನನ್ನ ಮಗ ಸೊಸೆ ಕ್ಷೇಮವಾಗಿ ಮನೆಗೆ ಬಂದ್ರೆ ನನ್ಗಷ್ಟೇ ಸಾಕು ಅಮ್ಮ ಯಾವುದೋ ಅನ್ನೋನ್ ನಂಬರ್ ಇಂದ ಕಾಲ್ ಬರ್ತಾ ಇದೆ ಮೋಸ್ಟ್ಲಿ ಮೃದುಲನೇ ಆಗಿರ್ಬೇಕು ರಿಸೀವ್ ಮಾಡಿ ಮಾತಾಡಿ ಮಾ ಹಲೋ ಹಲೋ ರಾಘವ್ ಮಾತಾಡ್ತಿರೋದು ರಾಘವ ಹಲೋ ರಾಘವ್ ಎಲ್ಲಿದ್ದೀರಾ ನೀವು ಆಗ್ಲೇ ಫೋನ್ ಕಟ್ ಆಯ್ತು ಮೃದುಲಾ ಜೊತೆ ಮಾತಾಡಕ್ಕೆ ಆಗ್ಲಿಲ್ಲ ಅವಳಗ್ ಫೋನ್ ಕೊಡಿ ರಾಘವ್ ಅವಳಿಗೆ
ಮಾತಾಡಕ್ಕಾಗ್ತಿಲ್ಲ ಅತ್ತೆ. ಯಾಕೆ? ಓ, ಖುಷಿಲಿ ಮಾತು ಬರ್ತಾ ಇಲ್ವಾ? ರಾಘವ್, ನಾನು ಅವಳನ್ನ ನೋಡ್ಬೇಕು, ಅವಳ ಜೊತೆ ಒಂದೇ ಒಂದ್ಸಲ ಮಾತಾಡ್ಬೇಕು. ಫೋನ್ ಕೊಡ್ತೀರಾ ಪ್ಲೀಸ್? ಅತ್ತೆ, ನಾವು ಬೆಂಗಳೂರಿಗೆ ಬರ್ತಾ ಇದ್ದೀವಿ. ಹೌದಾ? ನಿಮ್ಮ ಮಗಳು ನಿಮ್ಮನ್ನ ನೋಡ್ಬೇಕು ಅಂತ ನನ್ನನ್ನ ಹೊರಡಿಸಿ ಕರ್ಕೊಂಬಂದ್ಲು. ನನಗೂ ಖುಷಿ ಆಗ್ತಿದೆ ರಾಘವ್. ಹಾ, ನಾನು ನಿಮ್ಮನೆಗೆ ಹೋಗ್ತಿದ್ದೀನಿ. ಅತ್ತೆ, ನೀವು ನಮ್ಮ ಫಾರ್ಮ್ ಹೌಸಿಗೆ ಬಂದ್ಬಿಡಿ, ಮನೆಯವರು ಅಲ್ಲೇ ಇದ್ದಾರೆ. ಫಾರ್ಮ್ ಹೌಸ್ ಅಲ್ಲ, ಎಲ್ಲರೂ ಮೃದುಲನ್ ವೆಲ್ಕಮ್ ಮಾಡಕ್ಕೆ ಅಲ್ಲೇ ಕಾಯ್ತಾ ಇದ್ದಾರೆ. ವೆಲ್ಕಮ್. ಸರಿ, ನಾನು ಬರ್ತೀನಿ. ನನಗೆ ಲೊಕೇಶನ್ ಕಳಿಸ್ತೀರಾ? ಬೇಬಿ, ಮೊದಲನೇ ಸಲ ನಿನ್ನ ಮಗಳ ಥರ ನೋಡ್ಬೇಕಂತ ಕಾಯ್ತೀರಿ ನಿಮ್ಮ ಅಮ್ಮಂಗೆ. ನಿನ್ನ ಕೊನೆ ಸಲ ನೋಡಕ್ ಬನ್ನಿ ಅಂತ ಕರೆದಿದ್ದೀನಿ. ಹ್ಯಾಪಿನಾ? ಹ್ಯಾಪಿನಾ? ಅಷ್ಟು ಆಸೆಯಿಂದ ಬರ್ತಿರೋ ಅವ್ರಿಗೆ ನನ್ನ ಮಗಳಲ್ಲಿ ಅಂತ ಕೇಳಿದ್ರೆ ನಾನು ಏನಂತ ಹೇಳಿ? ಏನು ಹೇಳಿ ಅಮ್ಮ? ನಾನು ಹೇಳಲಿಲ್ವಾ, ಮೃದುಲ ಈಗ್ಲೇ ಬೆಂಗಳೂರಿಗೆ ಬರ್ತಿದ್ದಾಳಂತೆ. ನಾನು ಹೇಳ್ದ ಹಾಗೆ ಮಾಡಿದ್ಲು ನೋಡಿ ಅವಳು. ನಾವೀಗ ರಾಘವ್ ಫಾರ್ಮ್ ಹೌಸ್ಗೆ ಹೋಗ್ತಿದ್ದೀವಿ. ಅವ್ರ ಮನೆಯವರೆಲ್ಲ ಅಲ್ಲೇ ಇದ್ದಾರಂತೆ. ಅಮ್ಮ, ನಾನು ಮೃದುಲಾಗಿ ಏನಾದರೂ ಗಿಫ್ಟ್ ತಗೊಂಬರ್ತೀನಿ. ಮೊದಲನೇ ಸಲ ನನ್ನ ಮಗಳಾಗಿ ಅವಳನ್ನ ನೋಡೋಕೆ ಹೋಗೋವಾಗ ಖಾಲಿ ಕೈಯಲ್ಲಿ ಹೋಗೋದು ನನಗೇನೋ ಸರಿ ಕಾಣಿಸ್ತಿಲ್ಲ. ಒಂದ್ ನಿಮಿಷ ಇರಿ, ಬರ್ತೀನಿ. ನಮ್ ಫಾರ್ಮ್ ಹೌಸ್ಗೆ ಬರ್ತಿದೆ. ಗೊತ್ತಿಲ್ಲ ಪಾರ್ವತಿ, ತೀರ್ಕೊಂಡಿದ್ದಾರೆ ಮೇಡಮ್. ಕಣ್ಬಿಡ, ಮಾತಾಡ ಮೃದುಲ. ಏನಾಯ್ತು ನಿನಗೆ ಅಕ್ಕ? ಇಲ್ಲ ಮೃದುಲ, ನಿಂಗೇನು ಆಗಿಲ್ಲ. ಪಾರ್ವತಿ, ಮಾತಾಡ ಮಾತಾಡ.
ಯಾಕೆ ನಮ್ನೆಲ್ಲ ಇಷ್ಟ ಬೇಗ ಬಿಟ್ಟು ಹೋದೆ? ಎದ್ದೇಳೆ ಮೃದುಲ, ಒಂದ್ಸರ್ತಿ ಮಾತಾಡೆ ಮಾತಾಡೆ ಮೃದುಲ. ಮೂರೊತ್ತು ನನ್ನಿಂದ ಅಕ್ಕ ಅಕ್ಕ ಅಂತ ಹಿಂದೆ ತಿರುಗ್ತಿದ್ದಲ್ಲೇ, ಈಗೆದ್ದು ಒಂದೇ ಒಂದ್ಸರಿ ಒಂದೇ ಒಂದ್ಸರಿ ಅಕ್ಕ ಅಂತ ಕರಿಯೇ, ಇದೆಲ್ಲ ಸುಳ್ಳು ಅಂತ ಹೇಳೆ. ಅಯ್ಯೋ ದುರ್ವಿಧಿಯೆ, ಚೆನ್ನಾಗಿದ್ದು ಹುಡುಗಿಗೆ ಇದೇನಾಯ್ತು ಅಂತೀನಿ. ಮೃದುಲಾ ಮೃದುಲಾ ಪುಟ್ಟ, ಯಾಕಮ್ಮ ಹೀಗ್ ಮಾಡ್ಬಿಟ್ಟೆ ನೀನು? ಪುಟ್ಟ ಯಾಕೆ ಹೀಗ್ ಮಾಡ್ಬಿಟ್ಟೆ ನೀನು? ನನ್ನನ್ನ ಕ್ಷಮಿಸಿ ಕ್ಷಮಿಸಿ ಅಂತ ಅಷ್ಟೊಂದು ಪಾರ್ವತಿನ ಬೇಡ್ಕೋತಾ ಇದ್ಯಲ್ಲಮ್ಮ. ನೋಡು, ನಿನ್ನ ಪಾರ್ವತಿ ಕ್ಷಮಿಸಿದಳಮ್ಮ, ನಿನ್ನ ಪಾರ್ವತಿ ಕ್ಷಮಿಸಿದಾಳೆ ಕಣೋ ಮಗು. ಭಗವಂತ ಭಗವಂತ, ದಯವಿಟ್ಟು ಇದೊಂದು ಕನಸಾಗಿರ್ಲಿ ತಂದೆ, ಕನಸಾಗಿರ್ಲಪ್ಪ. ನೋಡು, ನಮಗಿಂತ ಶಿಕ್ಷೆ ಕೊಡಬೇಡಪ್ಪ. ಈ ರೀತಿ ಆಗೋದಕ್ಕೆ ಹೇಗೆ ಸಾಧ್ಯ? ರಾಘವ ರಾಘವ, ರಾಘವ ರಾಘವ, ಮೃದುಲ ಏನಾಯ್ತು ಅವಳಿಗೆ? ರಾಘವ ಏನಾಯ್ತು ಅವಳಿಗೆ? ಮಾತಾಡು ಮಾತಾಡು ರಾಘವ ಮಾತಾಡು. ಮಾಧುರಿ ಅಮ್ಮ, ನನ್ನ ಮಗಳಿಗೆ ನಾನು ಕೊಡ್ತಾ ಇರೋ ಮೊದಲನೇ ಗಿಫ್ಟ್ ಇದು. ಬರೀ ನಾನು ಕೊಡ್ತಾ ಇರೋ ಗಿಫ್ಟ್ ಅಲ್ಲ, ಮೃದುಲಾಗೆ ಮೊದಲನೇ ಸಲ ಸಿಗ್ತಾ ಇರೋ ತವ್ರ ಮನೆ ಕಾಣಿಕೆ. ಹೇಗಿದೆ ಅಂತ ನೋಡಿ. ಈ ಸೀರೆಯಲ್ಲಿ ಮೃದುಲ ತುಂಬ ಚೆನ್ನಾಗಿ ಕಾಣಿಸ್ತಾಳೆ ಮಾಧುರಿ. ಅಮ್ಮ, ಈ ಸಂತೋಷಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಅಮ್ಮ. ಈ ಸಂತೋಷದ ಮುಂದೆ ನಾನು ಇಷ್ಟು ದಿನ ಪಟ್ಟಿರೋ ಕಷ್ಟ ಎಲ್ಲ ತುಂಬಾ ಚಿಕ್ಕದು ಅನಿಸ್ತಾ ಇದೆ. ನನ್ನ ತಾಯ್ತನ ಇವತ್ತಿಗೆ ಸಾರ್ಥಕ ಅನಿಸ್ತಾ ಇದೆ. ನನ್ನ ಬದುಕು ಪರಿಪೂರ್ಣ ಆಯ್ತಮ್ಮ. ಅಳ್ಬೇಡ ಮಾಧುರಿ, ನಿನ್ ಮಗಳು ಕಾಯ್ತಿರ್ತಾಳೆ, ನಡಿ ಹೊರಡನ. ಏನಾಗೋಯ್ತೋ ರಾಘವ ಇದೆಲ್ಲ? ಮೃದುಲಾ, ಮೃದುಲ ಕಂದ, ಯಾಕಮ್ಮ ಹೀಗ್ ಮಲಗಿದ್ಯ? ಯಾಕೀಗ ಮಲಗಿದ್ಯಾ ಮಗಳೇ?
ಹೇಳು ನೋಡು, ನಾನು ನಾನು ನಿಮ್ಮ ಅತ್ತೆ ಬಂದಿದ್ದೀನಿ ಕಣೆ. ಅಲ್ಲಲ್ಲ, ನಾನು ನಿಮ್ಮಮ್ಮ ಬಂದಿದ್ದೀನಿ. ಹೇಳಮ್ಮ, ಹೇಳು ಹೇಳು. ಹಾಂ, ಎದ್ದೇಳು. ಯಾಕೆ ಈಗ ಮಲಗಿದ್ಯಾ? ಸತ್ಯ, ನಾಗವೇಣಿ ಮಂಗ್ಳ, ನಿಮ್ಗೇನಾಯ್ತು? ಯಾಕೆ ಗಳ್ತಿದ್ದೀರಾ? ಏನಾಗಿದೆ ಅಳೋ ಅಂಥದ್ದು? ಹಾಂ, ಯಾಕೆ ಗಳ್ತಿದ್ದೀರಾ? ಅತ್ತೆ ಮೃದುಲ, ಮೃದುಲ ನಿಮ್ಮನ್ನ ಬಿಟ್ಟು ಹೊರಟೋದ್ಲು ಅತ್ತೆ. ಮುಚ್ಚೆ ಬಾಯಿ, ಮುಚ್ಚು ಬಾಯಿ. ಇನ್ನೊಂದ್ಸಲ ಇನ್ನೊಂದ್ಸಲ ಹೀಗೆ ಮಾತಾಡಿದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ಇವಳ್ಯಾಕೆ ನಮ್ಮನ್ನ ಬಿಟ್ಟು ಹೋಗ್ತಾಳೆ? ಇವಳ್ಯಾಕೆ ನಮ್ಮನ್ನ ಬಿಟ್ಟು ಹೋಗ್ತಾಳೆ? ಕಂದ, ನೀನ್ ಹೋಗೋವಾಗ ಅತ್ತೆ ನನ್ನ ಕ್ಷಮಿಸಿ, ನನ್ನ ಕ್ಷಮಿಸಿ ಅಂತ ಕೇಳ್ತಾ ಇದ್ದೀಯಲ್ಲ. ನಿನ್ನ ಕ್ಷಮಿಸಿ, ನಿನ್ನ ಖುಷಿ ಪಡಿಸ್ಬೇಕು ಅಂತ ಕಾಯ್ತಾ ಇದ್ದ ಕಡೆ. ಆದ್ರೆ ನೀನ್ ಯಾಕಮ್ಮ ಹೀಗ್ ಬಂದೆ? ನೀನ್ ಹೋಗ್ ಬರ್ತೀನಿ ಅಂತ ಹೇಳಿದಾಗ, ನನ್ನ ಹತ್ರ ಆಶೀರ್ವಾದ ತಗೊಳಕ್ಕೆ ಅಂತ ಬಂದಾಗ, ಬಾಯಿ ತುಂಬಾ ಹೋಗ್ಬಾ ಕಂದ ಅಂತ ಹೇಳಿಲ್ವಲ್ಲಮ್ಮ. ಅಯ್ಯೋ 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 ಅಯ್ಯೋ, ಪಾಪಿ ಅಮ್ಮ, ನಾನು ಪಾಪಿ. ಅವತ್ತು ನಾನು ಬಾಯಿ ತುಂಬಾ ಹೋಗ್ಬಾ ಮಗಳೇ ಅಂದಿದ್ರೆ, ಇವತ್ತು ಇವತ್ತು ನೀನ್ ಹೀಗ್ ಬರ್ತಿರ್ಲಿಲ್ವೇನೋ, ಇವತ್ತು ನೀನ್ ಹೀಗ್ ಬರ್ತಿರ್ಲಿಲ್ವೇನೋ. ಪಾಪಿ 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 ಪಾಪಿ, ನಾನು ನಾನ್ ಮಾಡಿದ ತಪ್ಪಿಗೆ ದೇವ್ರು ನಿನ್ಗಿಂತ ಶಿಕ್ಷೆ ಕೊಟ್ಬಿಟ್ಟಲ್ಲೇ. ಮೃದುಲ ಮೃದುಲ ನೋಡು, ನನ್ ಕಸ್ತೂರಿ ನಿವಾಸನ ಅನಾಥ ಮಾಡ್ಬೇಡ. ನನ್ ಕಸ್ತೂರಿ ನಿವಾಸದ ಬೆಳಕು ನೀನು, ಅದನ್ನ ಕತ್ಲೆಗೆ ದೂಡ್ಬೇಡ. ಹೇಳು ಕಂದ, ಹೇಳಮ್ಮ. ಕ್ಷಮಿಸ್ಬೇಕಾದಳು ನಾನಲ್ಲ ಕಣಮ್ಮ, ನನ್ನ ನನ್ನ ನೀನ್ ಕ್ಷಮಿಸ್ಬೇಕು. ಕ್ಷಮಿಸಿದೀನಿ ಅಂತ ಹೇಳ್ಕಂದ, ಹೇಳಮ್ಮ. ಒಂದ್ಸಲ ಒಂದೇ ಒಂದ್ಸಲ ನನ್ನ ಕ್ಷಮಿಸಿದೀನಿ ಅಂತ ಹೇಳಮ್ಮ, ಹೇಳಮ್ಮ. ಮಾತಾಡಮ್ಮ, ಮಾತಾಡಮ್ಮ. ಪಾರ್ವತಿ, ಪಾರ್ವತಿ ರೀ, ಏನಂದ್ರೆ ಏನಂದ್ರೆ ಅಲ್ಲೋಡಿ ಅಲ್ಲೋಡಿ, ನನ್ ಮೃದುಲ ಹೇಗ್ ಮಲಗಿದಾಳೆ ಅಂತ ನೀವಾದ್ರೂ ಅವಳೊಂದು ಎದ್ದೇಳ ಕೇಳಿ ಅಂದ್ರೆ, ಹೇಳಿ ಅಂದ್ರೆ. ಪಾರ್ವತಿ, ಪಾರ್ವತಿ, ಅವಳು ಹೇಳಲ್ಲ, ಮಾತಾಡಲ್ಲ. ಪಾರ್ವತಿ ಇಲ್ಲ, ನೀವೆಲ್ಲ ನೀವೆಲ್ಲ ಸುಳ್ಳು ಹೇಳ್ತಾ ಇದ್ದೀರಾ. ಇದೆಲ್ಲ ಸುಳ್ಳು. ರಾಘವ, ರಾಘವ, ನನ್ ಮೃದುಲಂಗೇನು ಆಗಿಲ್ಲ ತಾನೆ? ಮಾತಾಡು ಕಂದ, ಮಾತಾಡಪ್ಪ, ಮಾತಾಡು. ನೋಡು, ನನ್ ಮೃದುಲಂಗೇನು ಆಗಿಲ್ಲ ತಾನೆ? ನೀನಾದ್ರೂ ಹೇಳೋ, ಇವರೆಲ್ಲ ಸುಳ್ಳು ಹೇಳ್ತಿದ್ದಾರೆ. ಇವರೆಲ್ಲ ಯಾಕೆ ಪಾರ್ವತಿ? ಏನು ಇದೆಲ್ಲ, ಏನಾಯ್ತು ನನ್ ಸೊಸೆಗೆ? ಏನು ಏನಾಯ್ತು ನನ್ ಸೊಸೆಗೆ? ನಾನಿಷ್ಟೆಲ್ಲ ಕೂಗಿದ್ರು ಕರೆದ್ರು ಮಾತಾಡ್ದೆ ಹೇಗ್ ಮಲಗಿದಾಳ್ ನೋಡು. ಬಾ ಬಾ ರಾಘವ, ಬಾ. ಎದ್ದೇಳ್ಸು, ಹೇಳು. ಅಮ್ಮ ಕರೀತಿದ್ದಾಳೆ, ಎದ್ದೇಳು ಅಂತ ಹೇಳು. ಎದ್ದೇಳ್ತಾಳೆ, ಹೇಳು 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 ಹೇಳು. ಮೃದುಲ, ಪಾರ್ವತಿ, ಪಾರ್ವತಿ, ಪಾರ್ವತಿ ಬಿಡು. ಪಾರ್ವತಿ, ಮುಂದಿನ ಕಾರ್ಯದ ಬಗ್ಗೆ ಯೋಚನೆ ಮಾಡೋಣ.
ಪಾರ್ವತಿ ಮೃದುಲ ನಮ್ಮನ್ನೆಲ್ಲ ಬಿಟ್ಟು ಹೊರಟೋಗಿದ್ದಾಳೆ. ಪಾರ್ವತಿ ಬಿಟ್ಟು ಹೊರಟೋಗಿದ್ದಾಳೆ. ಅವಳನ್ನ ಕಳಿಸ್ಕೊಡ್ಬೇಕಾದ ನಮ್ ಕರ್ತವ್ಯ ಪಾರ್ವತಿ, ಕರ್ತವ್ಯ. ನೀನ್ ಅವಳನ್ನ ಕ್ಷಮಿಸಿದೀನಿ ಅಂತ ಹೇಳಿದ್ಯಲ್ಲ, ಅವಳಿಗೆ ತೃಪ್ತಿ ಆಗಿರುತ್ತೆ ಪಾರ್ವತಿ, ಅವಳಿಗೆ ತೃಪ್ತಿ ಆಗಿರುತ್ತೆ. ಇಲ್ಲ ಅಂದ್ರೆ ಇಲ್ಲ, ಇವಳು ನನ್ನ ಮಾತನ್ನ ಕೇಳಿಸ್ಕೋತಾ ಇಲ್ಲ. ಕೇಳಿಸ್ಕೊಂಡಿದ್ರೆ ಅವಳು ನನ್ನ ಬಾಯಿ ತುಂಬಾ ಅತ್ತೆ ಅಂತ ಕರ್ದಿರೋಳು. ನನ್ನ ಒಂದೇ ಒಂದ್ಸಲ ಅತ್ತೆ ಅಂತ ಕೂಗಮ್ಮ, ನನ್ನ ಒಂದೇ ಒಂದ್ಸಲ ಅತ್ತೆ ಅಂತ ಕೂಗು ಕಂದ.